ಇವರೆಲ್ಲ ಫ್ರೆಂಡ್ಸ್. ಇವರೆಲ್ಲ ಯಾವ ಊರವರು? ಗಂಜಗರಿ. ಅಡುಗೆ ಮನೆ. ನೋಡಿ ಅವ್ರು ನಗಾಡ್ತೀಯಾರ ನೀವು ಮಾತಾಡೋದು ನೋಡಿ. ಜೋಕ್ಸಾ? ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ತುಂಬ ಪವಿತ್ರವಾದಂಥ ಸ್ಥಳದಲ್ಲಿದ್ದೀವಿ. ಅಂದರೆ ಯಾವ ರೀತಿ ಅಂದರೆ ಅದು ಒಂದು ದೇವಸ್ಥಾನಕ್ಕಿಂತ ಹೆಚ್ಚಾಗಿರ್ಬೋದು. ನಾವು ಒಳಗಡೆ ಕರ್ಕೊಂಡೋಗಿ ನಿಮಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿರಿ. ನೀವು ನೋಡ್ತಿರ್ಬೋದು ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ. ಹುಟ್ಟು ಆಕಸ್ಮಿಕ, ಸಾವು ಖಚಿತ, ಗರ್ಭ ವ್ಯವಸ್ಥೆ, ಜನನ, ಬಾಲ್ಯ, ಯೌವನ, ಮಪ್ಪು. ಆ ಕಡೆ ನೋಡಿದ್ರೆ ಪುರುಷರದು ನೋಡ್ತಿರ್ಬೋದು. ಒಳಗಡೆ ಎಂಟ್ರೆನ್ಸ್ ಆದೆ ನಾನು. ಈ ಆಶ್ರಮದ ರುವಾರಿನೇ ಅಂತ ಹೇಳ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಾಗಣ್ಣ ಜೈಹಿಂದ್ ಅಂತ. ನಾಗಣ್ಣ ಜೈಹಿಂದ್ ಅಂತ. ಹೌದು. ಸರ್ ಇದು ಆಶ್ರಮ ನಡೆಸ್ತಿರೋದು ನೀವೇನ? ಹೌದೌದು, ನಾನೇ ನಡೆಸ್ತಿರೋದು. ಅಂದ್ರೆ ಸರ್ ಇದು ಸರ್ಕಾರದ ಕಡೆಯಿಂದ ಏನಾದರೂ ನಿಮಗೆ ಫಂಡ್ ಏನಾದರೂ? ಇಲ್ಲಣ್ಣ, ಯಾವುದು ಸರ್ಕಾರದಿಂದ ಏನು ಬರಲ್ಲ. ನಾವು ಸ್ವಂತ ಒಂದೇ ಮಾತರಂ ಸೇವಾ ಟ್ರಸ್ಟ್, ಒಂದೇ ಮಾತರಂ ಯುವ ಸಂಘದ ವತಿಯಿಂದ ಇದು ಮಾತೃಭೂಮಿ ವೃದ್ಧಾಶ್ರಮ ನಡೆಸ್ತಾ ಇದೀವಿ. ದಾನಿಗಳ ಸಹಕಾರ ಹಾಗೂ ಕೆಲವರು ಎಲ್ಲರ ಪುಣ್ಯಾತ್ಮರ ಸಹಕಾರದೊಂದಿಗೆ ಈ ವೃದ್ಧಾಶ್ರಮ ನಡೀತಾ ಇದೆ. ಈ ವೃದ್ಧಾಶ್ರಮಕ್ಕೆ ದಾನಿಗಳಿರ್ಬೋದು, ಅವರಿರ್ಬೋದು, ನಾವು ಸ್ವಂತ ಖರ್ಚಿನಿಂದಲೇ ಈ ವೃದ್ಧಾಶ್ರಮ ನಡೆಸ್ತಾರದು. ಬಾಡಿಗೆ ಜಾಗ ಇದೆ, 27,000 ಬಾಡಿಗೆ ಕಟ್ಬೇಕು ತಿಂಗಳಿಗೆ. ನಮ್ಮದು ಆಂಬುಲೆನ್ಸ್ ಇದೆ, ಆಂಬುಲೆನ್ಸ್ ಡ್ರೈವರಿಗೆ ದುಡ್ಡು ಕೊಡಬೇಕಾಗತ್ತೆ. ತುಂಬ ಖರ್ಚು ಬರುತ್ತೆ, ತುಂಬ ಕಷ್ಟದಲ್ಲಿ ನಡೆಸ್ತಾ ಇದೀವಿ ಆಶ್ರಮನ ನಾವೀಗ. ಅಂದರೆ ಅಣ್ಣ ಈಗ ಇವರಿಬ್ರು ಆಶ್ರಮದಲ್ಲಿ ಆಶ್ರಮ ನೋಡ್ಕೊತಾ ಇದ್ದಾರೆ ಅವರು. ಅಂದರೆ ಆಶ್ರಮದಲ್ಲಿರೋ ವೃದ್ಧರಿಗೆ ಇವರೇ ನೋಡ್ಕೊಳ್ತಿರೋದು. ಅಂದರೆ ಅವ್ರ ಮಕ್ಕಳು ಥರ ಅಂದ್ರೂ ತಪ್ಪಾಗಲ್ಲ. ಅಣ್ಣ ನಿಮ್ಮ ಹೆಸರು? ಸಚಿನ್ ಅಂತ. ಸಚಿನ್ ಅಂತ ಅಣ್ಣ. ಅಣ್ಣ ನಿಮ್ಮ ಹೆಸರು? ದರ್ಶನ್ ಅಂತ. ಅಣ್ಣ ಅಂದರೆ ಅವ್ರ ಜೊತೆ ಹೆಂಗಿರುತ್ತೆ ನಿಮ್ಮ ಒಡನಾಟ? ಹತ್ರ ನಮ್ಮ ತಂದೆ ತಾಯಿಗಳು ಯಾವ ಥರ ಇರ್ತಾರೆ ಆ ಥರ ನಮ್ಮ ಒಡನಾಟಗಳು ಇರ್ತವೆ. ಅಂದರೆ ಅಣ್ಣ ಈಗ ವಯಸ್ಸಾಗಿರೋದ್ರಿಂದ ಅವ್ರು ಏನಾದ್ರು ಒಂಚೂರು ಬೈದ್ರು ನೀವೇನು ಬೇಜಾರು ಮಾಡ್ಕೊಳಲ್ಲ? ಬೇಜಾರು ಏನಕ್ಕೆ ನಾವು ಮಾಡ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮನೂ ಬೈತಾರಲ್ಲ, ನಾವು ನಮ್ಮ ಅಪ್ಪ ಅಮ್ಮ ಬೈತಾರಲ್ಲ, ಅದಕ್ಕೋಸ್ಕರವಾಗಿ ಅವ್ರನ್ನೂ ನಮ್ಮ ಅಪ್ಪ ಅಮ್ಮನ ಥರನೇ ಫೀಲ್ ಮಾಡ್ತೀರಾ. ಸರಿ ಅಣ್ಣ. ನಾಗಣ್ಣ ಅವರೇ ಹೇಳಿ, ನಮಗೆ ಇಲ್ಲಿರೋ ಒಬ್ಬೊಬ್ಬರು ರುದ್ರ ಬಗ್ಗೆನೂ ನಮಗೆ ತಿಳಿಸ್ಕೊಡ್ತೀರಾ? ಹೌದೌದು, ಬನ್ನಿ ತೋರಿಸು. ಸರಿ. ಇವರು ಜವರಯ್ಯ ಅಂತ, ಚಂದ್ರಾಪಣದವರು. ತುಂಬ ದಿನದ ಅವರೇ ನಮ್ಮ ವೃದ್ಧಾಶ್ರಮದಲ್ಲಿ. ಅವರಿಗೆ ಕೈಯೆಲ್ಲ ಸ್ವಲ್ಪ ಇದಾಗಿದೆ. ಅವರು ಸುಮ್ಮನೆ ರೋಡೆಲ್ಲ ತಿರುಗಾಡ್ತಾ ಇದ್ರು. ರೋಡಲ್ಲಿ ತಿರುಗಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿರಿ, ಸೇಫ್ಟಿ ಆಗಿರಿ ಅಂತ ಹೇಳ್ಬಿಟ್ಟು ನಮ್ಮ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ನೆಲೆ ಕೊಟ್ಟಿದ್ದೀವಿ. ಹಾವೇರಿ ಅರಸೀಕೆರೆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ತಿರುಪ್ತಿಪುರ ಅಂತ. ಸುಮಾರು 5 ವರ್ಷದಿಂದ ಅರಸೀಕೆರೆ ಹತ್ರ ಗಡ್ಡೆ ಎಲ್ಲ ತುಂಬಾ ಬಂದಿತ್ತು, ತುಂಬಾ ಇಕ್ವಾರವಾಗಿದ್ರು. ಅವ್ರನ್ನ ನಾವು ಕರ್ಕೊಬಂದು ಈಗ ಸುಮಾರು 1 ವರ್ಷ ಆಯ್ತು ನಮ್ಮ ಮಾತೃಭೂಮಿ ವಿಚಿತ್ರ ವೃದ್ಧಾಶ್ರಮದಲ್ಲಿ ಇಟ್ಕೊಂಡಿದೀನಿ. ಹಾವೇರಿ ಜಿಲ್ಲೆ. ಯಾವ್ರು ನಿಮ್ದು? ನಮ್ದೇರಿ. ಹಲ್ವಾಗ್ಲು. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಹನುಮಂತರಾಯ್. ಹನುಮಂತರಾಯ್ ಅಂತ ಇವ್ರ ಹೆಸರು. ಹಲ್ವಾಗ್ಲು. ಈಗೇನೆ ತುಂಬಾ ಇವರು ಸುರೇಶ್ ಅಂತ. ಸುರೇಶ್ ಅಣ್ಣ ನಮಸ್ಕಾರ. ಚೆನ್ನಾಗಿ ನೋಡ್ಕೋತಿದ್ದೀರಾ ನಾಗಣ್ಣ ಅವರು? ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ, ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ. ಅಂದ್ರೆ ದೇವ್ರ ತರನೇ ನಿಮ್ಗೆ ಅವರು, ತಂದೆ ತಾಯಿ ಸಮಾನ. ಇವರು ಶ್ರೀಕಂಠಯ್ಯನವರು ಅಂತ. ತುಂಬಾ ಓದಿದ್ದಾರೆ ಇವರು. ತುಂಬಾ ಓದಿದ್ದಾರೆ. ಆಗಿನ ಕಾಲದಲ್ಲಿ ಏನ್ ಓದಿದ್ರಿ? ಪಿ ಯು ಸಿ ಓದಿದ್ರೆ ಆ ಕಾಲದಲ್ಲೇ. ಆಗಿನ ಕಾಲದಲ್ಲೇ ಪಿ ಯು ಸಿ ಓದಿದ್ದಾರೆ ಇವ್ರ ಜೊತೆಗೆ. ಎಷ್ಟನೇ ಇಸ್ವಿನಲ್ಲಿ ಓದಿದ್ರು ಪಿ ಎಸ್ ಸಿ? ಪಿ ಯು ಸಿ ಓದಿದ್ದಾರೆ, ಚೆನ್ನಾಗಿ ಓದಿದ್ದಾರೆ. ಅವ್ರು ಮದುವೆ ಆಗಿಲ್ಲ ಅಂತ ಹೇಳ್ತಾರೆ. ಪಾಪ ಅವರೂ ಈಗ ರೋಡ್ನಲ್ಲಿ, ಪಾಪ ಅವರು ಮಾನಸಿಕ ಸ್ವಲ್ಪ ಅಸ್ವಸ್ಥ ಆಗಿ ರೋಡಲ್ಲಿ ತಿರುಗಾಡ್ತಾ ಇದ್ರು. ಇವ್ರನ್ನು ಸಹ ನಮ್ಮ ಆಶ್ರಮದಲ್ಲಿ ಕರ್ಕೊಂಡ್ಬಂದು ನೆಲೆ ಕೊಟ್ಟಿದ್ದೀನಿ. ಇಂಥವ್ರು ತುಂಬ ಇದ್ದಾರೆ ನಮ್ಮ ಆಶ್ರಮದಲ್ಲಿ. ಕುಮಾರಿ ಏನ್ ಮಾತಾಡ್ತೀಯಾ? ಇವರು ಕುಮಾರಿ ಅಂತ. ಅಂದ್ರೆ ಟೀಚರ್ ತರ ಇವರು, ಟೀಚರ್ ಆಶ್ರಮದ ಟೀಚರ್. ಇವರು ನಮ್ಮ ವೃದ್ಧಾಶ್ರಮದಲ್ಲಿ ಇದ್ರು. ಕೊನೆಗೊಂದ್ಸಲ ಅವ್ರು ಬೇಜಾರಾಗಿ ಹೋಗಿ ಗುಜರಾತಿಗೆ ಹೋಗ್ಬಿಟ್ಟಿದ್ರು. ಇವರು ಗುಜರಾತ್, ಇಲ್ಲಿಂದ ಗುಜರಾತ್ಗೆ ಹೋಗಿದ್ರು. ಕಂಡೆ ಹೋಗ್ಬಿಟ್ಟರೆ, ಬಿಟ್ಬಿಟ್ರೆ ರೈಲ್ಗಿಂತ ಫಾಸ್ಟ್ ಆಗಿ ಹೋಗ್ಬಿಡ್ತಾರೆ, ಓಡಿ ಹೋಗ್ತಾ ಇರ್ತಾರೆ. ಗುಜರಾತ್ ಇಂದ ಪಾಪ ಅಲ್ಲಿ ಪುಣ್ಯಾತ್ಮರ ಯಾರೋ ಪೊಲೀಸ್ ಎಲ್ಲ ಇದು ಮಾಡಿ ಮತ್ತೆ ನಮ್ಮ ಆಶ್ರಮಕ್ಕೆ ವಾಪಸ್ ಕಳಿಸ್ಬಿಡಿದ್ರೆ. ಇವರು ಬೇಲೂರು ಮೂಲದವರು. ಹೆಸರೇ ನಮ್ಮ? ಕುಮಾರಿ ಅಂತ. ಇವರು ಹಿಂಗೆ ಇದ್ದಾರೆ, ತುಂಬಾ ಜನ ಇದ್ದಾರೆ. ಕುಮಾರಿ ಅಮ್ಮ ನಮಸ್ಕಾರ. ಗುಡ್ ಮಾರ್ನಿಂಗ್. ಒಂಥರ ಟೀಚರ್ ತರ ಇವ್ರಿಗೆ ಇಂಗ್ಲಿಷ್ ಎಲ್ಲ ಬರುತ್ತೆ. ಅವ್ರಿಗೆ ಸ್ವಾಮಣ ಅಂತ. ಕಲಾವಿದ್ರು ಇವರು. ಇವರು ಅಷ್ಟೇ ಮದುವೆಗಿತ್ತ ಸ್ವಾಮಣಿಂದು, ಮದುವೆಗಿದ್ವಿ ಏನು ಆಗಿಲ್ಲ. ಇವರು ಅಷ್ಟೇ ರಸ್ತೆನಲ್ಲಿ ತಿರುಗಾಡ್ತಾ ಇದ್ರು, ಆಕಸ್ಮಿಕವಾಗಿ ಸಿಕ್ಕಿ ನಮ್ಮ ವೃದ್ಧಾಶ್ರಮಕ್ಕೆ ಇವರನ್ನು ಕರ್ಕೊಬಂದು ನೆಲೆ ಕೊಟ್ಟಿದ್ದೀನಿ. ಈ ಥರದವ್ರು ತುಂಬ.
ನಮ್ಮ ವೃದ್ಧಾಶ್ರಮದಲ್ಲಿ ಯಾರೇ ಅಷ್ಟೇ ಎಲ್ಲೇ ಹೋಗ್ತಾ ಇರಲಿ, ಯಾವುದೇ ಪರಿಸ್ಥಿತಿ ಇದ್ರೂ ಸಹ ನಾನು ಕೇಳಿ ನಿಮ್ದು ಯಾವರು ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿ ಅವ್ರನ್ನ ಅವ್ರ ವೃತ್ತಾಂತವಲ್ಲ ವಿಚಾರಿಸಿ ಕೊನೆಗೆ ನಮ್ಮ ವೃದ್ಧಾಶ್ರಮಕ್ಕೆ ಕರ್ಕೊಬಂದು ನೆಲೆ ಕೊಡ್ತಾ ಇದ್ದೀನಿ. ಈ ಥರ ತುಂಬ ನಮ್ಮ ವೃದ್ಧಾಶ್ರಮದಲ್ಲಿ ಈಗಾಗಲೇ ಅಣ್ಣ ಇವ್ರ ವಿಶೇಷತೆ ಅವಾಗಲೇ ಕೇಳಿದೆ ನಾನು, ಹಾಡೆಲ್ಲ ಹೇಳ್ತಾರಂತೆ. ಒಂದು ಹಾಡು ಹೇಳ್ಸ್ಬೋದಾ? ಹೇಳಿ ಹಾಡು ಹೇಳಿ ಸಮಣ್ಣ, ಒಂದು ಒಳ್ಳೆ ಹಾಡು ಈಗ ಇನ್ನೊಂದು ಹೇಳಿ, ಇನ್ನೊಂದು ಹೇಳಿ, ಒಳ್ಳೆ ಹಾಡು ಹೇಳು. ಹಾಂ, ಯಾವ್ದಾದ್ರು ಒಂದು ಹೇಳಿ, ನಿಮ್ಗೆ ಇಷ್ಟವಾಗಿರೋ ಹಾಡು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹೇಳು. ಹಾಂ ಹೇಳಿ. ತಾಯಿಲ್ಲದೆ ತಬ್ಬಲಿಯಮ್ಮ, ಹಾಲು ಇಲ್ಲದೆ ಬೆಳೆದವೇನಮ್ಮ, ತಾಯಿಯಾರೋ ನಕಣಿನಮ್ಮ, ತಂದೆಯಾರೋ ನರಿಯಲಮ್ಮ, ಹತ್ತು ತಿಂಗಳು ನನ್ನತ್ತು ಸಾಕಿ ಎತ್ತೆ ಪೋದಳೆ ನಕಣಿನಮ್ಮ, ತಾಯಿ ಯಾರು ನ ಕಣ್ಣಿನಮ್ಮ, ತಂದೆ ಯಾರು ನರಿಯಲಮ್ಮ. ಈ ತರ ಕೆಲಸ ಮಾಡ್ತಿರುವಾಗ ಇವ್ರ ಜೊತೆ ಇದ್ರೆ ನಿಮಗೆ ಅಂದ್ರೆ ಬೇಜಾರಾಗಲ್ಲ ಅನ್ಸುತ್ತೆ? ಬೇಜಾರೇನಾಗುತ್ತೆ ಸರ್, ನಮ್ಮ ಅಣ್ಣ ತೊಂದರೆ ಅಲ್ವಾ ಅವರು. ಅಲ್ಲ, ಇವ್ರು ಈ ತರ ಹಾಡೆಲ್ಲ ಹೇಳ್ಬಿಟ್ಟು ನಿಮಗೆ ಖುಷಿ ಪಡಿಸ್ತಾರಲ್ಲ, ಹಂಗಾಗಿ ಬೇಜಾರೇನು ಅಷ್ಟು ಆಗಲ್ಲ. ಬೇಜಾರೇನು ಅಷ್ಟು ಆಗಲ್ಲ, ಬೇಜಾರೇನಕ್ಕಾಗುತ್ತೆ, ನಮ್ಮ ಮನೆ ಹಂಗಲ್ವಾ ಇದು. ಇಲ್ಲಿರೋರೆಲ್ಲ ನಮ್ಮ ಅಕ್ಕಂಗಿರು, ಅಣ್ಣ ತಮ್ಮದಿರು, ಅಜ್ಜಿ ತಾತಂದಿರು ಅಂತವ್ರೆ ಅಲ್ವಾ. ಈಗ ನಮ್ಮ ಅಪ್ಪ ಅಮ್ಮಂಗೇನಾದ್ರೂ ಅದೇ ತರ ಆದ್ರೆ ನಾವು ನೋಡ್ಕೊಳ್ಳಲ್ವಾ? ಅದೇ ತರ ನಮ್ಮ ಅಣ್ಣ ತಮ್ಮದರಿಗೇನಾದ್ರೂ ಅದೇ ಆ ತರ ಆದ್ರೆ ನಾವೇ ನೋಡ್ಕೊಳ್ತೀವಲ್ಲ. ಹಾಗಾಗಿ ಅಂದ್ರೆ ಇವರು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ನೋಡ್ತಿರ್ಬೋದು ಸ್ನೇಹಿತರೆ ನೀವು. ಹಾಡು ಅವಾಗಲೇ ಹೇಳ್ತಿರೋ, ಅವ್ರು ಇನ್ನೂ ಹೇಳ್ತಿರ್ತಾನೆ ಇರ್ತಾರೆ, ಬಿಟ್ಟರು ಇವತ್ತು ರಾತ್ರಿ ಎಲ್ಲ ಹೇಳ್ತಾರೆ. ಬನ್ನಿ, ನಾವು ಮುಂದೆ ಹೋಗೋಣ. ಇವರು ವಸಂತ ಅಂತ, ಇವರು ಬಾಳಿ ಬದುಕಿದರು. ಹಾಂ, ಒಂದು ಆಲ್ ಇನ್ ಡೈರಿಯ ಪ್ರೆಸಿಡೆಂಟ್ ಆಗಿದ್ರು. ಆಲ್ ಇನ್ ಡೈರಿ ಪ್ರೆಸಿಡೆಂಟ್, ಪ್ರೆಸಿಡೆಂಟ್ ಎಸ್ಟಿಮೇಷನ್ ಅಲ್ಲಿ ಆಗಿದ್ರಿ ನೀವು? ಬೆಂಗಳೂರಿನಲ್ಲಿ ಇದ್ರಲ್ಲ ಕೆಲಸದಲ್ಲಿ. ತಮಿಳ್ನಾಡಲ್ಲಿ ಇದ್ರಾ? ತುಂಬಾ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಬೆಂಗಳೂರಿನಲ್ಲಿ ಏನು ಮಾನಸಿಕ ಒಂದು ಅಪಘಾತವಾಗಿ ಇವರಿಗೆ ಏಟ್ ಆದ್ಮೇಲೆ ಇವರು ಇದು ಬಂದ್ರು. ತುಂಬಾ ಅಂದ್ರೆ ಪ್ರೆಸಿಡೆಂಟ್, ಕರ್ನಾಟಕದ ಯೂನಿಯನ್ ಪ್ರೆಸಿಡೆಂಟ್, ಆಲ್ ಇಂಡಿಯಾ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ರು. ಮಾನಸಿಕ ಈಗ ಪಾಪ ತೊಂದರೆ ಆಗಿದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ. ಇವ್ರು ಮಾನಸಿಕ ಅಸ್ವಸ್ಥ ಆದ್ಮೇಲೆ ಹೆಂಡತಿ ಮಕ್ಕಳಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಇವ್ರನ್ನ. ತಾಯಿ ಇದಾರೆ ಪಾಪ, ಅಮ್ಮ ಒಬ್ಬರು ಬ್ರದರ್ ಇದಾರೆ, ಬ್ರದರು ಅವ್ರ ಫ್ಯಾಮಿಲಿ ಇದಾರೆ, ಅವ್ರ ಫ್ಯಾಮಿಲಿ ನೋಡ್ಕೊಳ್ಳೋದೆ ಕಷ್ಟ ಆಗುತ್ತೆ. ಇವ್ರ ಅಮ್ಮ ಫೋನ್ ಮಾಡಿ ಈಗ ಮೊನ್ನೆ ಅವ್ರ ತಾಯಿನೇ ಅವರೇ ಈ ಪೂರ ಏಜ್ ಆಗ್ಬಿಟ್ಟಿದೆ. ಅಂತ ಪರಿಸ್ಥಿತಿ ಪಾಪ ಇಲ್ಲಿ ತಂದ್ಕೊಡಿದ್ರೆ ನಡೆಯಕ್ಕಾಗಲ್ಲ, ಸ್ವಲ್ಪ ಎದ್ ನಿಂತ್ಕೋತಾರೆ, ಇದು ಮಾಡ್ತಾರೆ. ಆದ್ರೂ ಇವ್ರನ್ನ ನಾವು ಇವ್ರಿಗೂ ಸಹ ನೆಲೆ ಕೊಟ್ಟಿದೀವಿ ಇಲ್ಲಿ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ. ಈ ಥರದ ತುಂಬ ಇದ್ದಾರೆ ನಮ್ಮ ಆಶ್ರಮದಲ್ಲಿ ನೋಡಿ. ಮೊನ್ನೆ ಇವರು ಉತ್ತರ ಪ್ರದೇಶದವರು. ಹಾಂ, ಉತ್ತರ ಪ್ರದೇಶ. ಬೋಲೋ ಕಾ ನಾಮ? ಸಿಟಿ ವಿನೋದ್ ಕುಮಾರ್ ನಾಮ್ ಹೈ, ಕಚ್ಚಾ ದಾಸ್ ಫಸ್ಟ್ ಪಾಸ್ ಹೈ. ಹಾಂ, ಗಾಂವ್ ಗೋರಿ ಗಂಗಾ ಪ್ರಸಾದ್ ಹೈ, ಸ್ಕೂಲ್ ಕಾ ಕೋರ್ ಹೈ. ಅಬ್ಬಾ, ದೋಸ್ತ್ ಡಿಸ್ಟ್ರಿಕ್ ಕೌನ್ ಸಾ ಸ್ಟೇಟ್? ಜಿಲ್ಲಾ ಇಟಾವಾ. ಉತ್ತರ ಪ್ರದೇಶ್ ಯುಪಿ? ಯುಪಿ ಹಾಂ, ಸ್ಟೇಟ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ ಅಣ್ಣ ಅಂದ್ರೆ ಈಗ ಇವ್ರ ಭಾಷೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತಾ? ಅಂದ್ರೆ ಸ್ವಲ್ಪ ಗೊತ್ತಾಗುತ್ತೆ. ಇವರು ಸಹ ಇವರು ಕೇರ್ಪಟ್ಟಿನಲ್ಲಿ ಆಲ್ರೆಡಿ ಕೇರ್ಪಟ್ಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಕಡೆ ಈ ಕಡೆ ಗಡ್ಡೆ ಎಲ್ಲ ಬಿಟ್ಕೊಂಡು ತುಂಬಾನು ಸಹ ಕರ್ಕೊ ಬಂದಿಲ್ಲಿ ನೆಲೆ ಕೊಡಿನಿ. ಇವರು ಒಂದು ಐದಾರು ತಿಂಗಳಾಯ್ತು ಬಂದು ನಮ್ಮ ವೃದ್ಧಾಶ್ರಮಕ್ಕೆ. ಇಂದ ತುಂಬಾ ಈ ಮಗು ಆಶಾ ಅಂತ, ನಂಜನಗೂಡು ಮೂಲದ ಮಗು. ತಾಯಿ ತಂದೆ ಯಾರಿಲ್ಲ ಅಂತ ಹೇಳ್ತಾರೆ, ಒಬ್ಬರು ಬ್ರದರ್ ಇದಾರೆ ಅಂತ ಹೇಳ್ತಾರೆ. ಈಗ ಇವರನ್ನು ಈ ಮಗುನು ತಂದು ನಮ್ಮ ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದಾರೆ. ಈ ಮಗು ಇಲ್ಲಿದೆ, ಚೆನ್ನಾಗಿ ಓಡಾಡ್ಕೊಂಡಿದೆ, ಖುಷಿ ಖುಷಿಯಾಗಿದೆ. ನಮ್ಮ ಆಶ್ರಮದ ಹೆಣ್ಮಗು ಕಣ್ಮಣಿ ಇದ್ದಂಗೆ ಈ ಮಗು ಹೆಂಗ ಓಡಾಡ್ತೀವಿ, ಅವಳು ಇದ್ಬಿಡ್ತಾಳೆ, ಅವಳು ಯಾವ್ಯಾರ ಬೇಕಾದ್ರೆ ಇರಲಿ ಅಂತ ಹೇಳಿ ಬಿಟ್ಬಿಟ್ಟಿದೀವಿ. ಅವಳು ನಗಾಡ್ಕೊಂಡು ಖುಷಿ ಖುಷಿಯಾಗಿ ಎಲ್ಲ ಇದೆ. ಏಮ್ರ ಚೂಸ್ರ, ಯಾವ್ರ 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 ಏನ್ ನಿಮ್ಮ ಹೆಸರು? ಅಡಿ ಅಡಿ. ಹಾಂ, ಥ್ಯಾಂಕ್ಸ್, ಗುಡ್ ಬಾಯ್. ನಾವು ಬಾಡಿಗೆ ನೆಲೆ 22,000 ಬಾಡಿಗೆ ಕೊಡ್ಬೇಕಾಗುತ್ತೆ ತಿಂಗಳಿಗೆ, ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಏನ್ ತೊಂದರೆ ಇಲ್ಲ, ತುಂಬಾ ಜನ ನಮಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾ ಇದಾರೆ. ಈ ದಿವಸ ತುಂಬಾ ಜನ ಅವ್ರಿಗೆ ಯಾಕೋತ ಹಸಿದವ್ರಿಗೆ ಅನ್ನ ಕೊಟ್ಟರೆ ನೆನ್ಕೋಬೇಕು. ಏನೇ ಇರಲಿ, ಯಾವ ಥರ ಇರಲಿ, ಕೈ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ಕಾಪಾಡೋಣ ನಾವು, ನೆನ್ಕೋತೀವಿ. ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಅವರಿಗೆ ಚಿರಋಣಿ ಆಗ್ತೀನಿ.
ಇದು ನಿಂಗಮ್ಮ ಅಂತ ಪಾಂಡಪುರ ಮೂಲದವರು. ಹೆಸರೇನಮ್ಮ ನಿಮ್ದು? ಹೆಸರೇನ ಹೆಸರು? ಹೆಸರು ಗೊತ್ತಿಲ್ವಂತೆ, ಮರ್ತ್ಕೊಂಡ್ಬಿಟ್ಟವ್ರು ಅವರು. ಕುಂದೂರು ಅಂತ ಕೇರ್ಪಡೆ ಹತ್ರ, ಕುಂದೂರು ಹತ್ರ ಯಾರೋ ಗ್ರಾಮಸ್ಥರು ಅಲ್ಲಿದ್ರು ಅಂತ ಹೇಳ್ತಾರೆ. ಗ್ರಾಮಸ್ಥರು ಕರೆ ಮಾಡಿದ್ರು, ನಾವೇ ಹೋಗಿ ಅಜ್ಜನ ಕರ್ಕೊಂಡ್ಬಂದು ಈಗ ನಮ್ಮ ವೃದ್ಧಾಶ್ರಮದಲ್ಲಿ ಓಡಾಡ್ಕೊಂಡಿದೆ. ಇದೂ ಒಂದು 5-6 ತಿಂಗಳಾಯ್ತು. ಒಂದೊಂದ್ಸಲ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಅವರು ಏಜು ಅವರು ಮಾನಸಿಕ ಅಸ್ವಸ್ಥ ಆಗಿರ್ತಾರಲ್ಲ, ಅವ್ರು ಏನು ಮಾತಾಡ್ತಾರೆ, ನಾವು ಎಲ್ಲಿದ್ದೀವಿ ಏನು, ಒಂದೊಂದ್ಸಲ ಚೆನ್ನಾಗಿ ಬೈತಾರತ್ತೆ ನನ್ನೇನೆ. ಅವ್ರನ್ನ ಯಾಕೆ ಬಂದ್ರೆ ಸರ್, ಈಗ ಇದು ಬಂದಿದ್ದಾನೆ, ಈಗ ಒಡಿ ಒಂದ್ಸಲ ಹೊಡೆದೇ ಬಿಡುತ್ತೆ, ಒಂದ್ಸಲ ಬೈತೆ, ಏನು ಮಾಡೋಂಗಿಲ್ಲ, ಸಹಿಸ್ಕೊತೀರಾ? ಸಹಿಸ್ಕೋಬೇಕಲ್ಲ. ಈಗ ಅವ್ರಿಗೆ ಏನಿದ್ದಾರೆ, ಈಗ ನಾವೀಗ ನನಗೆ ತಾಯಿ ಸ್ಥಾನ ಕೊಡ್ತಾರೆ, ನಾನು ಅವರಿಗೆ ಮಗನ ಸ್ಥಾನ ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ತಾಯಿ ಮಗನ ಸಂಬಂಧ ಈಗ ಖುಷಿಯಾಗಿರ್ಬೇಕಾಗತ್ತೆ, ಒಂದ್ಸಲ ಜೋರು ಮಾಡ್ಬೇಕಾಗತ್ತೆ. ಈಗ ಕೆಲವರಿಗೆ ಪೆದ್ದನಿಗೆ ಕೋಲಿನ ಪೆಟ್ಟನಿಗೆ, ಈಗ ಕೆಲವರಿಗೆ ಜೋರು ಮಾಡಲಿಲ್ಲ ಅಂದ್ರೆ ಬಗ್ಗದೇ ಇಲ್ಲ, ಎಲ್ಲ ತರ. ಈಗ ಮನೆ ಇದ್ದಂಗೆ ಈಗ ಸಂಸಾರದಲ್ಲಿ ಹೆಂಗಿರುತ್ತೆ ಎಲ್ಲ ಇದು ಮಾಡ್ಕೊಂಡು. ಇವರು ಚಿಕ್ಕಣ್ಣ ಅಂತ. ಚಿಕ್ಕಣ್ಣ ನಮಸ್ಕಾರ. ಇದು ಯಾವೂರು ಅಂತ ಗೊತ್ತಿಲ್ಲ ಅಂತೆ. ಚಿಕ್ಕದ್ರಲ್ಲಿ ಹುಣಸೂರು ಕಡೆ ಹೊಂಟದೆ ತಾಯಿ ತಂದೆ. ಚಿಕ್ಕದ್ರಲ್ಲಿ ಎಲ್ಲಿಂದ ಬಂದೆ, ನಾನು ಯಾಕಿದ್ದೆ ಏನಂತ ಗೊತ್ತಿಲ್ಲ. ಇವರು ಸಹ ಒಂದು ಬಂಡಿ ಹೊಳೆ ಹತ್ರ ಇದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ. ಊರವ್ರು ಕರೆ ಮಾಡಿ ಹಿಂಗೆ ಒಬ್ರು ಇದಾರೆ ಅಜ್ಜ ಅಂತ ಹೇಳಿದ್ರು, ಇವ್ರನ್ನ ಕರ್ಕೊಂಬಂದಿದೀವಿ. ಇಲ್ಲಿದೆ ಚೆನ್ನಾಗಿದೆ, ಖುಷಿ ಖುಷಿಯಾಗಿ ತಾಯಿ ತಂದೆ ಗೊತ್ತಿಲ್ಲ ಅನ್ನತ್ತೆ, ಅಣ್ಣ ತಂದ್ರೆ ಇದ್ರು ಚಿಕ್ಕದ್ರಲ್ಲಿ ಅಂತ ಹೇಳುತ್ತೆ. ಅವ್ರಿಗಿನ್ನು ಇನ್ನು ಮನ ಜ್ಞಾಪಕ ಶಕ್ತಿ ಕಮ್ಮಿ ಆಗಿದೆ, ಇವಾಗ ಏಜ್ ಆಗಿದೆ. ಇಲ್ಲಿದೆ, ಇವರು ಸಹ ಖುಷಿ ಖುಷಿಯಾಗಿದ್ದಾರೆ ನಮ್ಮ ವೃದ್ಧಾಶ್ರಮದಲ್ಲಿ. ಚಿಕ್ಕಣ್ಣವ್ರೆ ನಮಸ್ಕಾರ. ಬಿಡಿ ಬಿಡಿ, ಅವ್ರನ್ನ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಬಿಡಿ, ತಿಂಡಿ ತಿನ್ಲಿ ಅವ್ರು. ಏನು ಪ್ರೇಮ ಅಂತ, ಇವರು ಅರಕಲಗೋಡು ಮೂಲದವರು, ಸ್ವಲ್ಪ ಇವರು ಸಹ ಹ್ಯಾಂಡಿಕ್ರಾಫ್ಟ್ ಆಗಿದ್ದಾರೆ, ಕಾಲು ಮತ್ತೆ ಸ್ವಲ್ಪ ಕಾಲೆಲ್ಲ ಇದಾಗಿದೆ. ಅವ್ರಿಗೂ ಸಹ ಯಾರಿಲ್ಲ, ತಾಯಿ ಇದಾರಂತೆ, ಪೂರ ಏಜ್ ಆಗಿದೆ ಅಂತ ಹೇಳ್ತಾರೆ. ಇದನ್ನು ಇದೆ ಬಂದು ಸ್ವಲ್ಪ ನಡೆಯೋದಿಕ್ಕಾಗಲ್ಲ, ಆದ್ರೂ ನಡ್ಕೊಂಡು ಇದಾರೆ ಅಜ್ಜಿ ಅವರು. ಗೀತಾ ಯಾವ್ರ ನಿಮ್ದು? ಉತ್ತರಳ್ಳಿ, ಬೆಂಗಳೂರು ಉತ್ತರಳ್ಳಿ. ಇವರು ಹಿರಿಸಾವೆ ರೋಡ್ ನಲ್ಲಿ ಕರಗ ಕುಣಿತಾ ಇದ್ರು. ಇವರು ಕರಗ ಕುಣಿತಾ ಇದ್ರು ಪಾಪ. ಅವ್ರಿಗೆ ಏನು, ನಾವು ಯಾವ ಪರಿಸ್ಥಿತಿ ಇದನ್ನು ಗೊತ್ತಿಲ್ಲ, ಮೈಯಲ್ಲಿ ಬಟ್ಟೆ ಇತ್ತಿಲ್ಲ ಪಾಪ, ತುಂಬಾ ಮನನೊಂದು ಅಲ್ಲೆಲ್ಲ ಇದು ಮಾಡ್ತಾ ಇದ್ರು. ಹಿರಿಸಾವೆ ರೋಡ್ ಅಲ್ಲಿ ಇದ್ರು, ಹೈವೇ ರೋಡ್ ನಲ್ಲಿ ಅಲ್ಲಿಂದ ಕರ್ಕೊಂಡ್ಬಂದಿದ್ದೀವಿ. ಇವಾಗ ಚೆನ್ನಾಗಿದೆ, ಸ್ವಲ್ಪ ಜ್ಞಾಪಕ ಶಕ್ತಿ ಬರ್ತಾ ಇದೆ ನೋಡೋಣ. ಇಲ್ಲಿ ಇದೆ ನೋಡೋಣ, ಅವ್ರನ್ನ ಮುಂದಿನ ದಿನಗಳಲ್ಲಿ ಅವ್ರ ವಿಳಾಸ ಕಂಡಿಡಿದು ಅವ್ರ ಊರಿಗೆ ಕಳ್ಸ್ಕೊಡ ವ್ಯವಸ್ಥೆ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ. ಒಳ್ಳೆ ಕೆಲಸ ಸರ್. ಇದು ಲಕ್ಷ್ಮಿ ಅಂತ, ಆಂಧ್ರ ಪ್ರದೇಶ. ನೋಡಕ್ ಲಕ್ಷ್ಮಿ ತರನೇ ಕಾಣಿಸ್ತಿದ್ದಾರೆ. ಏಮ್ರ ಪೇರೇಮಿ ಚಪ್ಪು, ಇದು ಒಳ್ಳೆ ಹಾಡು ಹೇಳುತ್ತೆ ಲಕ್ಷ್ಮಿ. ಒಳ್ಳೆ ಡ್ಯಾನ್ಸ್ ಮಾಡುತ್ತೆ, ಒಳ್ಳೆ ಹಾಡು ಹೇಳುತ್ತೆ, ತುಂಬಾ ಖುಷಿ ಖುಷಿಯಾಗಿರುತ್ತೆ. ಇದನ್ನು ಸಹ ಆಂಧ್ರ ಮೂಲದ್ದು. ಹಾಸನ್ನು ಗೌರ್ಮೆಂಟ್ ಆಸ್ಪತ್ರೆ ಮುಂದ್ಗಡೆ ಕೂತ್ಕೊಂಡಿದ್ರು ಈಗ ಒಂದು 1-2 ವರ್ಷ ಆಚೆಯಲ್ಲಿ. ಇದನ್ನು ಅಷ್ಟೇ, ಯಾರೋ ಕರೆ ಮಾಡಿ ಹಿಂಗ ಒಂದು ಅಜ್ಜಿದೆ ಬಂದು ಕರ್ಕೊಂಡು ಹೇಳಿ ಹಾಡು ಪಾಡ್ ಪಾಡು, ಒಳ್ಳೆ ಪಾಡ್ ಪಾಡು ಚಪ್ಪು, ಒಳ್ಳೆ ಪಾಡು ಚಪ್ಪಡಿ ಚಪ್ಪಡಿ. ನಾಚ್ಕತ್ತ ಅವ್ರ ಕ್ಯಾಮ್ರಾ ಮುಂದೆ ಹೇಳಕ್ಕೆ. ಚಪ್ಪಡಿ ಇರ್ಲಿ, ಪರವಾಗಿಲ್ಲ, ನಾನು ಯಾರಿಗೂ ತೋರಿಸಲ್ಲ, ಹೇಳಿ ಚಪ್ಪಡಿ. ಕರುಣನ ಸೋಪಮಯ ಕೌಸಿತಯೇಗಂ ಕಾಚತಿನಯ್ಯ ಕಾಸಿನರಾತಿಗ ಚಾಸಿತಿರಯ್ಯ. ಓ ಚೆನ್ನಾಗಿ ಹೇಳಿದ್ರಿ. ಇರ್ಲಿ ಮಾಡಿ, ನಾವ್ ಅಲ್ಲಿಂದ ಬಂದಿದೀವಿ, ನಮ್ಗೊಂದು ಡ್ಯಾನ್ಸ್ ಮಾಡಲ್ವಾ? ಮ್ಯೂಸಿಕ್ ಸಾಂಗ್ ಏನು ಬೇಕಾಗಿಲ್ಲ ನೋಡಿ, ನಿಮ್ಗೆ ನೀವ್ ಮಾಡಿ ಅಂತಿರೋದಕ್ಕೆ ನಿಮ್ಗೂ ಮಾಡಿ ಅಂತ.